ಯಾವ ರೀತಿ ಇರುತ್ತೆ? ನಾನೀಗ ಒಂದೇ ಕೇಳ್ತೀನಿ ಸರ್, ಮಂಡ್ಯದ ಮುಗಿಸ್ಬಿಟ್ರೆ ಅದೆಲ್ಲ ಆಗೋಯ್ತಿದ್ದ. ಮುನಿರತ್ನ ಅವ್ರು ಎಷ್ಟನೇ ಸಲಿ ಹೋಗ್ತಾರೆ ಅಂತ ಹೇಳ್ರಿ ಸರ್, ಎಷ್ಟನೇ ಸಲಿ ಅಲ್ವಾ ಸರ್? ಅಲ್ವಾ ಸರ್, ಮತ್ತೆ ಸರ್ ಇವತ್ತು ಹೇಗೆ ಸರ್ ಪ್ರಚಾರ ಇಡೀ ದಿನ ಇರ್ತೀರ ಹೇಗೆ ಮಾಡ್ತೀವಿ? ಅವ್ರು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಹೋಗ್ಬಿಟ್ಟು ಬರ್ತೀನಿ ಆ್ಯಕ್ಚುಲಿ. ಸರ್, ಮುನಿರತ್ನ ಅವರು ಒಬ್ಬರು ನಿರ್ಮಾಪಕರಾಗಿ ಚಿತ್ರರಂಗದವರು ಅಂತ ಅವ್ರ ಹತ್ರನಲ್ಲಿ ಪ್ರಚಾರ ಮಾಡ್ತಿರೋದು ಅಥವಾ ಅವ್ರು ಮಾಡಿರೋಂಥ ಅಭಿವೃದ್ಧಿ ಕೆಲಸಗಳನ್ನ ನೋಡಿ ನೀವು ಪ್ರಚಾರ ಮಾಡ್ತೀರಾ? ಸರ್ ಈಗ ಒಂದೇ ಒಂದು ಹೇಳ್ತೀನಿ ಸರ್, ಈಗ ಆ್ಯಕ್ಚುಲಿ ಇಡೀ ಪ್ರಪಂಚಕ್ಕೆ ಆಗೋಗಿದೆ ಸರ್. ಏನಾಗಿದೆ ಸರ್? ಕರೋನಾ ಅಲ್ವಾ ಸರ್? ಕರೋನದಲ್ಲಿ ನಾವೆಲ್ಲ ಏನೇನು ಕಷ್ಟಪಟ್ಟಿದ್ದೀವಿ ನಿಮ್ಗಳಿಗೂ ಗೊತ್ತು, ಇಡೀ ಎಲ್ಲ ಜನಗಳಿಗೂ ಗೊತ್ತು. ಓಕೆ, ಎಮ್ ಎಲ್ ಎ ಗಿಮ್ ಎಲ್ ಎ ಪ್ರೊಡ್ಯೂಸರ್ ಇಡ್ಯೂಸರ್ ಅದೆಲ್ಲ ಸೈಡ್ಗೆ ಎತ್ಬಿಡಿ ಸರ್. ಮನೇಲಿ ಲಕ್ಷಗಟ್ಟಲೆ ದುಡ್ಡು ಇಟ್ಕೊಂಡಿರೋನು ಕೂಡ ಹೋಗ್ಬಿಟ್ಟು ಕ್ಯೂಲ್ ನಿಂತ್ಕೊಂಡು ಆ್ಯಕ್ಚುಲಿ ಅಕ್ಕಿ ಇಸ್ಕೊಂಬಂದಿರೋ ಕತೆಗಳಿದೆ, ಸುಮಾರು ಜನ ಇದ್ದಾರೆ. ಈ ಟೈಮಲ್ಲಿ ಆ್ಯಕ್ಚುಲಿ ಇಷ್ಟೆಲ್ಲ ಮಾಡಿದ ಅವರು, ಈಗ ಎಮ್ ಎಲ್ ಎ ಆಗಿ ಏನೇನು ಮಾಡಿದ್ರು, ಅವ್ರು ರೋಡ್ ಹಾಕ್ಸಿದ್ರು ಇನ್ನೊಂದು ಹಾಕ್ಸೋ, ಅದು ಬಿಟ್ಬಿಡಿ ಸರ್ ಅದೆಲ್ಲ. ಬಟ್ ಆ್ಯಕ್ಚುಲಿ ಕರೋನಾ ಟೈಮಲ್ಲಿ ಒಂದಷ್ಟು ಜನಕ್ಕೆ ದಾಸೋಹ ನಡೆಸಿದ್ರು ಸರ್, ಇಟ್ಸ್ ಅ ಬಿಗ್ ಥಿಂಗ್. ಆ್ಯಕ್ಚುಲಿ ನನಗನ್ಸಿದ್ರೆ ಅದು ತುಂಬ ದೊಡ್ಡದು. ಈಗ ಅವ್ರು ನನಗೆ ಸಿನಿಮಾ ಮಾಡಿರ್ಬೋದು, ದೊಡ್ಡ ಸಿನಿಮಾ ಮಾಡಿರ್ಬೋದು, ಇಲ್ಲ ಎಮ್ ಎಲ್ ಎ ಆಗಿ ಇನ್ನೊಂದಾಗಿರ್ಬೋದು, ಅವ್ರು ಕಾರ್ಪೊರೇಟ್ರಾಗೂ ಮಾಡಿರ್ಬೋದು. ಬಟ್ ಆ ಟೈಮಲ್ಲಿ ಒಂದು ತಲೆ ಓಡಿಸಿ ಇಲ್ಲಪ್ಪ ನಮ್ಮ ಏರಿಯಾಗೆ ಮಾಡೋಣ ಅಂತ ಬಿಟ್ಟು ಮಾಡಿದ್ರಲ್ಲ ಸರ್, ಅದೊಂದು ಸಾಕಲ್ಲ ಸರ್ ಸಪೋರ್ಟ್ ಮಾಡೋಕ್ಕೆ. ನೀವು ಹಿಂದಿನ ಪ್ರಚಾರಗಳು ನೋಡಿದಾಗ ಅದು ಒಂದು ಪಕ್ಷದ ಅಥವಾ ಪರ ಪ್ರಚಾರ ಮಾಡಬೇಕು, ವ್ಯಕ್ತಿ ಆಗಿರಬೇಕು, ಆ ವ್ಯಕ್ತಿ ನಿಮ್ಗೆ ಇಷ್ಟ ಮಾತ್ರ ಪ್ರಚಾರ ಮಾಡ್ತೀವಿ. ಅಷ್ಟೇ, ಮುನಿರತ್ನ ಅವರ ನೀವು ಇದೇ ಕ್ಷೇತ್ರದವರಾಗಿದ್ದೀನಿ, ಅವರ ಕೆಲಸ ಕಾರ್ಯಗಳ ಬಗ್ಗೆ ಗಮನ ಹರಿಸಿದ್ರೆ ಹೇಗೆ ಸರ್? ನಾನು ಕೆಲಸ ಕಾರ್ಯ ನೋಡೋಲ್ಲ ಸರ್, ಮಾನವತೆ ನೋಡ್ತೀನಿ ಸರ್ ನಾನು. ಯಾಕಂದ್ರೆ ಈ ಸಲ ಕರೋನಾದಲ್ಲಿ ಎಲ್ಲರೂ ನಾವೇನು ಕಷ್ಟಪಟ್ಟು ಅದೊಂದಕ್ಕೋಸ್ಕರ ಆ ದೇಶಕ್ಕೋಸ್ಕರ ಹೋಗ್ತಾ ಇದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಸರ್, ಈಗ ಹಿಂದಿನ ಪ್ರಚಾರಗಳಿಗೂ ಈಗ ಇವತ್ತು ಮಾಡಿದ ಪ್ರಚಾರಗಳು ತುಂಬ ಡಿಫ್ರೆನ್ಸ್, ಯಾಕಂದ್ರೆ ಹಿಂದೆ ಕರೋನಾ ಆ ಥರದ್ದು ಇರಲಿಲ್ಲ, ಈಗ ನೀವು ಪ್ರಚಾರ ಹೋಗ್ತೀರ ಅಂದಾಗ ತುಂಬ ಕೇರ್ ತಗೋಬೇಕಾಗಿತ್ತು. ಹೌದು, ಅದಕ್ಕೆ ನೀವು ಏನು ಹೇಳ್ತೀರಿ? ಇಲ್ಲ, ನಿಜವಾಗ ಎಲ್ರಿಗೂ ಸ್ವಲ್ಪ ಸೋಷಿಯಲ್ ಡಿಸ್ಟೆನ್ಸ್ ಇಟ್ಕೊಳ್ಳಿ, ಸ್ವಲ್ಪ ಎಲ್ಲ ಇನ್ನೇನು ಮಾಸ್ಕ್ ಗೀಸ್ಕ್ ಹಾಕೊಂಡು ಅವು ಹಂಗೆ ಕೂತ್ಕೊಳ್ತಾ ಅಷ್ಟೇ. ಸರ್, ಅವಾಗ ಮುನಿರತ್ನ ಅವರು ಕಾಂಗ್ರೆಸ್ ಅಲ್ಲಿ ಇದ್ರು, ಅವ್ರನ್ನ ಪ್ರಚಾರ ಮಾಡ್ತಾ, ಇವಾಗ ಬಿಜೆಪಿ ಹೋಗಿದ್ರೆ ಇವ್ರನ್ನ ಪ್ರಚಾರ ಮಾಡ್ತಾ ಇದ್ದೀವಿ. ಪ್ರಶ್ನೆ ವೇಸ್ಟೇ ಸರ್, ಕೇಳೋದು ವೇಸ್ಟೇನೆ. ನಾನು ಇಲ್ಲಿವರೆಗೆ ಏನು ಹೇಳ್ಕೊಂಬಂದಿದ್ದೆ ಸರ್, ಇಲ್ಲಿವರೆಗೂ ನಾನು ಮಾಡಿದಾಗ ಏನು ಹೇಳ್ಕೊಂಬಂದಿದ್ದೀನಿ ಹೇಳ್ರಿ ಅಲ್ವಾ? ಅದು ಜ್ವರ ಹೇಳಿ ಸರ್, ನೀವು ಹೇಳಿದ್ರೆ ಪಾಪ ಅವ್ರಿಗೆ ಗೊತ್ತಾಗುತ್ತೆ. ಹಾಂ, ವ್ಯಕ್ತಿ ನೋಡೋಷ್ಟೇ ನಾನು ಹೋಗೋದು ಸರ್, ಇನ್ನೇನು ಇಲ್ಲ. ಮತ್ತು ಇನ್ನೊಂದು ಸರ್, ಇಲ್ಲಿ ಮುನಿರತ್ನ ಪರವಾಗಿ ದರ್ಶನ್ ಯಾಕೆ ಪ್ರಚಾರಕ್ಕೆ ಬರ್ತಾರೆ ಅಂತಂದರೆ, ಒಂದು ಎರಡು ಟಾಕ್ಸ್ ಇದೆ. ಒಂದು ಅವ್ರಿಗೆ ಪ್ರೊಡ್ಯೂಸರ್ ಮಾಡ್ತಾರೆ ಒಬ್ಬರು, ಅವ್ರಿಗೆ ಸಿನಿಮಾಗಳು ಮಾಡ್ತಾರೆ, ಅದಕ್ಕೋಸ್ಕರ ಬರ್ತಾರೆ ಅಂತ ಒಂದು. ಇನ್ನೊಂದು, ಮುನಿರತ್ನ ಮತ್ತು ದರ್ಶನ್ ಅವರ ರಿಲೇಷನ್ಶಿಪ್ ಎಷ್ಟಿದೆ ಅಂತಂದರೆ, ಫ್ಯಾಮಿಲಿ ಒಂದೇ ಕುಟುಂಬಕ್ಕಿಂತ ಹೆಚ್ಚು ಇದೆ, ಅದಕ್ಕೋಸ್ಕರ ಅವ್ರು ಪ್ರಚಾರಕ್ಕೆ ಬರ್ತಾರೆ. ಬರಲಿ ಬರಲಿ, ನೆಕ್ಸ್ಟ್ ಕ್ವಶನ್ ಬರಲಿ ಸರ್, ಅದನ್ನೇ ಬಂದ್ರಿ ನಿಲ್ಸ್ಕೊಂಬಿಟ್ರೆ ಅಲ್ಲಿ ಹೇಳಿ ಪರವಾಗಿಲ್ಲ. ಅದನ್ನ ಎರಡರಲ್ಲಿ ಯಾವುದು ಹೇಳಿ ಸರ್? ಆ್ಯಕ್ಚುಲಿ ಫುಲ್ ಹೇಳಿ ಈಗ ನೀವು ಅದಷ್ಟೇ ಯಾವ್ದಿದೆ ಸರ್ ಅದು? ಈಗ ಹೇಳಿದ್ನಲ್ಲ ಸರ್, ಹ್ಯುಮ್ಯಾನಿಟಿ ಬೇಸಿಸ್ ಮೇಲೆ, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಅಷ್ಟೇ, ಏನೂ ಇಲ್ಲ. ವರ್ಕೌಟ್ ಮಾಡ್ಕೊಂಡ್ ಬರೋದು ಲೇಟ್ ಆಗುತ್ತೆ ಸರ್, ಅಷ್ಟೇ. ಹೊಟ್ಟೆ ಪಾಡಲ್ಲ ಸರ್ ನಮ್ದು. ಇನ್ನೊಂದು ಕಾಕಾ ತಾಳೆ ಗೊತ್ತಿಲ್ಲ ಸರ್, ಯಾಕಂದ್ರೆ ಈ ಸಂದರ್ಭ ಬಂದಿದೆ, ಯಾಕಂದ್ರೆ ಒಂದ್ ಕಡೆ ಮಂಡ್ಯದಲ್ಲಿ ಎಲೆಕ್ಷನ್ ಚುನಾವಣೆ ಮಾಡಿದಾಗಲೂ ಕೂಡ ನಿಖಿಲ್ ಅವರು ಅಲ್ಲಿ ಇಲ್ಲೂ ಕೂಡ ಒಂದೇನಾಗುತ್ತೆ, ನಿಖಿಲ್ ಅವರು ಪಾಪ ಅವ್ರ ಪಕ್ಷಕ್ಕೆ ಅವ್ರ ಕ್ಯಾಂಡಿಡೇಟ್ ಮಾಡ್ತಾ ಇದಾರೆ. ನಾನು ನಮಗೊಬ್ಬ ನಿರ್ಮಾಪಕರು, ಅದಕ್ಕಿಂತ ಹೆಚ್ಚಾಗಿ ಈಗ ಏನು ಕರೋನಾ ಇದ್ರಲ್ಲಿ ಮಾಡಿದ್ರೆ ನಾನು ಒಂದೇ ಒಂದು ಉದ್ದೇಶಕ್ಕೆ ಹೋಗ್ತಾ ಇದ್ದೀನಿ, ಏನೂ ಇಲ್ಲ. ಸಂಜೆ 9 ಗಂಟೆ ತನಕ ನಿಮ್ಮ ಪ್ರಚಾರ ಅಂತ ಆಗುತ್ತೆ? ಗೊತ್ತಿಲ್ಲ ಸರ್, ಅವ್ರು ಕೇಳ್ಬೇಕು ಸರ್, ಇಲ್ಲಿ ನಮ್ಮ ತಾತ ಇದ್ದಾರೆ, ನಮ್ಮ ತಾತ ಹೇಳ್ಬೇಕಷ್ಟೇ. ಒಂದಿನ ಮಾತ್ರ ಮತ್ತೆ ನಾಳೆ ಹೇಳ್ತೀವಿ ಸರ್, ಚಲೋ.